ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬನೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಬ್ಯಾಂಕುಗಳ ಆರ್ಥಿಕ ಪಾತ್ರ 2021 ಅಂಕಲಿ ಶಿವಾಲಯ ಕಲ್ಯಾಣ ಮಂಟಪದಲ್ಲಿ ಕೆನರಾ ಬ್ಯಾಂಕ್ ಅಂಕಲಿ ಶಾಖೆ ಹಾಗೂ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಚುಕ್ಕೋಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಸಹಾಯ ಸಂಘಗಳ ಒಕ್ಕೂಟ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಮಹತ್ವ ಉದ್ದೇಶ ಆರ್ಥಿಕ ಸ್ವಾವಲಂಬನೆಯ ಉನ್ನತಿ ಮಾರ್ಗಗಳ ಬಗ್ಗೆ ಬ್ಯಾಂಕಿನ ಸದುಪಯೋಗ ಮತ್ತು ಆರ್ಥಿಕ ಸಾಕ್ಷರತೆಯ ಪ್ರಾಮುಖ್ಯತೆ ಕುರಿತು ಶ್ರೀ ವಿಜಯ ವಾಗ್ಮೋರೆ ತಿಳಿಸಿಕೊಟ್ಟರು दुसरा विमा है असतो जर तुम्हाला कुठल्याही दादांनी जर मृत्यू कुणाचा झाला तर त्याच्या नॉमिनीला 2 लाख रुपये बँके थ्रू गव्हर्नमेंट देते या दोन प्रकारची विमा काढतात त्याच्यासाठी कंडिशन अशी आहे की वयाच्या 18 वर्षापासून तर 50 वर्षापर्यंत कुठल्याही दादांनी जर तुमचा मृत्यू झाली तर तुमच्या नॉमिनीला 2 लाख रुपये मिळणार आणि 18 वर्षापासून तर 70 वर्षापर्यंत जर तुम्ही तो विमा काढलेला असणार तर जर ऍक्सिडेंटचा अपघात काही झाला तर त्याच्या नॉमिनीला 2 लाख रुपये मिळणार ನಂತರ ಕೆನರಾ ಬ್ಯಾಂಕ್ ಅಂಕಲಿ ಶಾಖಾ ಪ್ರಬಂಧಕರಾದ ಶೈಲೇಂದ್ರ ಫೀಲ್ಡ್ ಆಫೀಸರ್ ಶ್ರೀಮತಿ ಪಲ್ಲವಿ ಕೆನರಾ ಬ್ಯಾಂಕಿನ ಸಾಲ ಸೌಲಭ್ಯ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ಬೆಳೆ ಸಾಲ ಗೃಹ ಸಾಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಮತ್ತು ಸೌಲಭ್ಯಗಳ ಉಪಯೋಗಗಳನ್ನು ಕುರಿತು ತಿಳಿ ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲಜಾ ಸುರೇಶ್ ಪಾಟೀಲ್ ಉಪಾಧ್ಯಕ್ಷರಾದ ಅಣ್ಣಪ್ಪ ಹರಕೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಪಾಟೀಲ್ ವಿವೇಕ್ ಕಮತೆ ವಿಕಾಸ್ ಪಾಟೀಲ್ ಲಕ್ಷ್ಮೀ ಬುಬನಾಳೆ ಅನಿತಾ ಮೇದಾರ್ ಶೀಲಾ ಹಲ್ವಾಯಿ ಕಲ್ಪನಾ ಗುಂಡುಕಲ್ಲೆ ಅಂಗನವಾಡಿಯ ಕಾರ್ಯಕರ್ತೆಯರು ಮಹಿಳಾ ಸಂಘದ ಸದಸ್ಯರು ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅಂದ್ರೆ ನೀವು ಪ್ರತಿಯೊಬ್ಬರಿಗೂ ಯಾರ ಬಗ್ಗೆ ಮುಂದೆ ಇರ್ತಾರೆ ಕಂಡೀಷನ್ ತಗೊಂಡು ಅಂತದ್ದು ಏನಿಲ್ಲ ನಿಮಗೆ ಮುಟ್ಟಬೇಕಾದ್ರೆ ಏನೇ ನೀವು ಯೋಜನೆ ಇದ್ದಾವೆ ಈಗೆಲ್ಲ ಬ್ಯಾಂಕ್ನವರು ಹೇಳಿದಾರು ಮಾರ್ಕೆಟ್ನಾಗ ಹೇಳಿದಾರು ಹೈನುಗಾರಿಕೆ ಕೃಷಿ ಆಮೇಲೆ ತೋಟಗಾರಿಕೆ ಕೃಷಿ ಸಾಲ ಬ್ಯಾಂಕ್ನವರು ಹೇಳಿದಾರು ಮತ್ತ ಗೃಹ ಕೈಗಾರಿಕೆ ಹಪ್ಪಳ ಶಾಂಗಿ ಇದೆಲ್ಲ ಮಾಡೋದು ನಿಮಗೆ ಬಹಳ ಇದಾವು ಆದ್ರೆ ನಿಮ್ಗೆ ಅಂತ ಅರಿವಿಲ್ಲ ಅದಕ್ಕೆ ದಯವಿಟ್ಟು ಆ ಯೋಜನೆಗಳ ಉದ್ದೇಶ ಹೇಳಿದಾರು ಈ ಉದ್ದೇಶದೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳಿ ಜನರ ಖಾತೆ ಇರ್ಬೋದು ಫಸಲ್ ವಿಮಾ ಉಜ್ವಲ ಗ್ಯಾಸ್ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ವರ್ಷ 2000 ರೂಪಾಯಿ ಪ್ರತಿಯೊಬ್ಬರು ರೈತರ ಖಾತೆ ಜಮಾ ಅಂದ್ರೆ ಯಾರು 18 50 ರೂಪಾಯಿ 18 70 ವರ್ಷ ಅದು ವರ್ಷಕ್ಕೆ 12 ರೂಪಾಯಿ ಇತ್ತು ವರ್ಷಕ್ಕೆ 12 ರೂಪಾಯಿ ಅದು ಸುರಕ್ಷಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಬಡ ಸ್ಕೀಮ್ ಅಂತ ನಮ್ಗೆ ಆಕ್ಸಿಡೆಂಟ್ ಅಲ್ಲ ಅಂದ್ರೆ ರೋಡ್ ಮೇಲೆ ತಿರ್ಕೊಂಡ್ರೆ ಅಷ್ಟೇ ಆಕ್ಸಿಡೆಂಟ್ ಅಲ್ಲ ಯಾವ್ದಾದ್ರೂ ಕೊಟ್ಟು ಸೀಟ್ ಬಿಡಬಹುದು ಕರೆಕ್ಟ್ ಶಾಪ್ ಇಡ್ಬೋದು ಹಾಫ್ ಇಡ್ಬೋದು ಈ ಬಳಿ ಬಳಸೋದಾಗಿ ಬಳಿ ಹಾಲು ಮತ್ತೆ